ಕೊಪ್ಪಳ ಜಿಲ್ಲೆಯ ಶಹಾಪುರದ ಒಬ್ಬ ಯುವಕ. ಈಗ ಆತ ಬ್ರಿಟಿಷ್ನ ಸೈನಿಕ. ಇಂಗ್ಲೆಂಡ್ ಸೇನೆಯಲ್ಲಿ ಕೊಪ್ಪಳದ ಗೋಪಾಲ್ ವಾಕೋಡೆ ಕಳೆದ 10 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶಹಾಪುರ ಗ್ರಾಮದ ಯಲ್ಲಪ್ಪ ವಾಕೋಡೆ ಮತ್ತು ಫಕೀರವ್ವ ದಂಪತಿಯ 5 ಮಕ್ಕಳಲ್ಲಿ ಗೋಪಾಲ್ ಎರಡನೇ ಮಗ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇತ್ತು. ಕೂಲಿಯನ್ನು ಅರಸಿ 10ನೇ ವಯಸ್ಸಿಗೆ ಪಾಲಕರ ಸಮೇತ ಗೋವಾಗೆ ಹೋದರು. ದುಡಿಯೋದಕ್ಕೆ ಅಲ್ಲಿ ವಲಸೆ ಬಂದರು. ತಂದೆ ತಾಯಿ ಅಕಾಲ ಸಾವಿಗೆ ತುತ್ತಾದರು. ಬಂಧುಗಳ ಆಶ್ರಯದಲ್ಲಿ ಬೆಳೆದಂತಹ ಹುಡುಗ ಅವನು. 16ನೇ ವಯಸ್ಸಿಗೆ ಗೋವಾದ ಸಮುದ್ರ ತೀರದಲ್ಲಿ ಪ್ರವಾಸಿಗರು ಬರ್ತಿರ್ತಾರಲ್ಲ, ಅಲ್ಲಿ ಕಡಲೆಕಾಯಿ ಮಾರ್ಕೊಂಡು ಜೀವನ ಸಾಗಿಸ್ತಾ ಇದ್ದ. 9ನೇ ತರಗತಿಯವರೆಗೆ ಶಿಕ್ಷಣ ಪೂರೈಸಿದ. ಇಂಗ್ಲೆಂಡಿಂದ ಪ್ರತಿ ವರ್ಷ ಭಾರತ ಪ್ರವಾಸಕ್ಕೆ ಬರುತ್ತಿದ್ದಂಥ ಬ್ರಿಟ್ಸ್ ಕೊರಲ್ ಥಾಮಸ್ ಮತ್ತು ಕೊಲಿನ್ ಹ್ಯಾನ್ಸನ್ಸ್ ಎನ್ನುವ ಬ್ರಿಟಿಷ್ ದಂಪತಿ ಕಣ್ಣಿಗೆ ಈ ಹುಡುಗ ಬಿದ್ದ. ಆಗ ನೋಡಿ ಟರ್ನ್ ಆಯಿತು ಲೈಫು. ಬಾಲಕನ ಮನೆಯವರನ್ನು ಭೇಟಿ ಮಾಡಿ ಆತನಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸೋದಾಗಿ ಭರವಸೆ ಕೊಟ್ಟರು. ತಮ್ಮ ಜೊತೆ ಕಳಿಸಿದ್ರೆ ಪಾಲನೆ ಮಾಡೋದಾಗಿ ಭರವಸೆ ಕೊಟ್ಟರು. ಈ ಥರದ್ದು ನಡೀತಿರುತ್ತೆ, ಅದು ಎಷ್ಟೋ ಸರಿ ಅದನ್ನು ಎಡವುಬಿಡ್ತಾರೆ ಎಷ್ಟೋ ಜನ. ಆದರೆ ಈ ದಂಪತಿಗಳು ವಿಶ್ವಾಸವನ್ನು ಕಂಡು ಗೋಪಾಲನ ಸಹೋದರರು ಅವರೊಂದಿಗೆ ಕಳಿಸ್ಕೊಟ್ರು, ಒಪ್ಪಿಗೆ ಕೊಟ್ಟರು. ಗೋಪಾಲ ತಮ್ಮ 19ನೇ ವಯಸ್ಸಲ್ಲಿ ಬ್ರಿಟನ್ ಸೇರಿದ್ರು. ಅಲ್ಲಿ ಬ್ರಿಟ್ಸ್ ಕೊರಲ್ ಥಾಮಸ್ ದಂಪತಿ ಕ್ರೀಡಾ ತರಬೇತಿಯನ್ನು ಕೊಡಿಸಿದ್ರು. ಗೋಪಾಲ್ ಅವರ ಬುದ್ಧಿಮತ್ತೆ ಕುಶಲತೆ ಕಂಡು ಬ್ರಿಟಿಷ್ ಸೈನ್ಯಕ್ಕೆ ಸೇರಿಸೋದಕ್ಕೆ ತರಬೇತಿ ಕೊಟ್ಟರು. ಅದರ ಹಾಗೆಯೇ ಸೈನ್ಯಕ್ಕೆ ಆಯ್ಕೆಯಾಗುವ ಮೂಲಕ ಹೆತ್ತವರಿಗೂ ಗ್ರಾಮಕ್ಕೂ ತಮ್ಮನ್ನು ಪೋಷಿಸಿದ ಪಾಲಕರಿಗೂ ಕೀರ್ತಿ ತಂದುಕೊಟ್ಟಿದ್ದಾರೆ ಗೋಪಾಲ್ ಅವರು. ಗೋಪಾಲನ ಜೀವನಗಾಥೆ ಈಗ ಇಂಗ್ಲೆಂಡಲ್ಲಿ ಸಿನಿಮಾ ಆಗ್ತಾ ಇದೆ. ಇದು ಇನ್ನೂ ದೊಡ್ಡ ನ್ಯೂಸು. ವಾವ್, ನಾವೊಂದು ಸ್ವಲ್ಪ ಖುಷಿ ಪಡೋಣ. ನಾವ್ಯಾರು ಕೂಡ ಗೋಪಾಲನ್ ನೋಡಿಲ್ಲ ಎದುರುಗಡೆ ನಿಜ, ಆದರೆ ಆತನ ಇಡೀ ಜರ್ನಿ ಇದೆಯಲ್ಲ ಅದು ಯಾರಿಗೆ ಆದರೂ ಕೂಡ ಇನ್ಸ್ಪಿರೇಷನ್, ಸ್ಫೂರ್ತಿದಾಯಕ ಮತ್ತು ಅನುಕರಣೀಯ. ಒಂದು ಹುಡುಗ ಹೇಗೆ ಬೆಳಿಬೋದು ಅನ್ನೋದಕ್ಕೆ ಮತ್ತು ಯಾರೋ ಹೇಗೆ ಸಪೋರ್ಟ್ ಮಾಡಿದ್ರೆ ಹೇಗೆಲ್ಲ ಸಿನಾರಿಯೋ ಬದಲಾಗುತ್ತೆ ಅನ್ನೋದಕ್ಕೆ ಈಗ ಅದು ಸಿನಿಮಾ ಕೂಡ ಆಗ್ತಾ ಇದೆ. ಹ್ಯಾಟ್ಸ್ ಆಫ್. ನಾವೆಲ್ಲರೂ ಕೂಡ ಆತನ ಸಾಧನೆಗೆ ಒಂದು ಸೆಲ್ಯೂಟ್ ಮಾಡೋಣ. ಅವನು ಇಲ್ಲಿ ನಮ್ಮೂರಲ್ಲಿ ಭಾಳ ಕಷ್ಟಪಟ್ಟು ಜೀವನ ಮಾಡಿದರು. ಊರು ಬಡತನದಿಂದ ಕಡು ಬಡತನದಿಂದ ಅಲ್ಲಿಂದ ಗೋವಾಕ್ಕೆ ಹೋಗಿ ಅಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿ ಹಂಗಾಗಿ ಅವ್ರು ಇಂಗ್ಲೆಂಡ್ನವ್ರು ಅವ್ನು ಬಂದು ಕರ್ಕೊಂಡು ಹೋದರು. ಅಲ್ಲಿಂದ ಹೋಗಿ ಅವನು ಇದು ಮಾಡೋದಕ್ಕೆ ನಮ್ಮೂರು ಹುಡುಗ ಎಲ್ಲೇ ಇರಲಿ ಹೆಂಗೆ ಇರಲಿ ನಮಗೆ ಒಳ್ಳೆಯ ಹೆಮ್ಮೆ ವಿಷಯ. ಬ್ರಿಟನ್ನಲ್ಲಿ ಒಂದು ಸೈನಿಕ ಸ್ಥಾನ ಸೇರಂದ್ರೆ ಅದೇ ಸಾಮಾನ್ಯವಾದಂಥ ಕೆಲಸ ಅಲ್ಲ, ಒಳ್ಳೆಯ ಕೆಲಸ ಮಾಡಿದ್ದೇನೆ, ನಮಗೆ ಪೂರ ಹೆಮ್ಮೆ ಅನಿಸುತ್ತೆ ಅವನ ಬಗ್ಗೆ ಅಂತ. ಜೀವನ ಅವ್ರ ತಂದೆ ತಿಳ್ಕೊಂಡ್ರು, ಚಿಕ್ಕ ವಯಸ್ಸಿನ ತಂದೆ ತಿಳ್ಕೊಂಡ್ರು. ಮನೆಯ ನಿರ್ವಹಣೆ ಭಾಳ ಕಷ್ಟ ಆಗಿತ್ತು. ತದನಂತರ ಅವನೇನು ಮಾಡ್ದ ಅಂದರೆ ಅಲ್ಲಿ ಆ ಇಂಗ್ಲೆಂಡ್ನವರು ಅಜ್ಜಿ ಅಜ್ಜ ಅಲ್ಲಿ ಬಂದು ಹೋಗ್ತಾಯಿದ್ರು. ಇವನು ಮುದ್ದು ಮುದ್ದಾಗಿ ಗುಂಡು ಗುಂಡಾಗಿರೋದ್ರಿಂದ ಇವನು ನೋಡಿ ಆಕರ್ಷಿತರಾದರು. ಮಗನು ಒಂದು ಒಳ್ಳೆಯದಾಗುತ್ತೆ ದೃಷ್ಟಿಯಿಂದ ಆಯ್ತಮ್ಮ ನೀವು ಕರ್ಕೊಂಡೋಗ್ರಿ, ನಾವು ಕರ್ಕೊಂಡು ಅಲ್ಲಿ ಇಟ್ಕೊಳ್ಳಮ್ಮ, ಕರ್ಕೊಂಡೋಗೋದು ಬರೋದು ಮಾಡ್ತಾ ಇರ್ತೀವಿ ಅಂತ ಅವ್ರು ಹೇಳ್ತಾ ಇದ್ರು. ಅವ್ರ ದೇಶದ ಒಂದು ಪ್ರಜೆಯನ್ನಾಗಿ ಸರೆಂಡರ್ ಮಾಡಿಕೊಂಡ್ರು. ಸರೆಂಡರ್ ಮಾಡ್ಕೊಂಡು ಅವರು ಇಲ್ಲಿ ಬರೋದು ಹೋಗೋದು ಮಾಡ್ತಾ ಇದ್ದಾರೆ. 2 ವರ್ಷ 3 ವರ್ಷ ನಮ್ಮ ಸಮಾಜ ಕಟ್ಟಳೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅವರ ಸಂಬಂಧಿಯೊಬ್ಬರು ಅಂದರೆ ಗೋಪಾಲ್ ಸಂಬಂಧಿ ನಮ್ಮ ಜೊತೆ ಇದ್ದಾರೆ, ಎಂಇ ಜೋಶಿ ಅಂತ ಅವರ ಹೆಸರು. ಜೋಶಿ ಅವರೇ ನಮಸ್ಕಾರ. ಸರ್ ನಮಸ್ತೆ. ಬಹಳ ಹೆಮ್ಮೆ ಆಗಿರ್ಬೇಕಲ್ಲ ನಿಮ್ಗೆಲ್ಲರಿಗೂ. ಖಂಡಿತ ಸರ್, ಖಂಡಿತ ಸರ್. ಇಡೀ ನಾವಷ್ಟೇ ಅಲ್ಲ ಸರ್, ಒಂದು ಇಡೀ ಸಮುದಾಯ ಮತ್ತು ನಮ್ಮ ಕರ್ನಾಟಕ ಮತ್ತು ನಮ್ಮ ದೇಶ ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕಂತ ಕೆಲಸವನ್ನ ನಮ್ಮ ಗೋಪಾಲ ವಾಕಡೆ ಮಾಡಿದ್ರೆ ಅಂದ್ರೆ ಇದಕ್ಕಿಂತ ಇನ್ನೇನು ಸಂತೋಷ ಸರ್. ನಿಮ್ಮ ಧ್ವನಿಲೇ ಇದೆ ಸಂತೋಷ. ನಾನೇ ಪ್ರೌಡ್ ಫೀಲ್ ಮಾಡ್ತೀನಿ, ನಾವೆಲ್ಲರೂ ಕೂಡ ಪ್ರೌಡ್ ಫೀಲ್ ಮಾಡ್ತೀವಿ. ಜೋಶಿ ಅವರೇ, ಜೋಶಿ ಅವರೇ ಹೇಳಿ, ಗೋಪಾಲ್ ಅವಾಗ ಅವಾಗ ಬರ್ತಿರ್ತಾರ ಊರಿಗೆ? ಹಾ ಹೌದು ಸರ್, ನಾನು ಗೋಪಾಲ್ಗೆ ಲಾಸ್ಟ್ ನೋಡಿದ್ದು ಸರ್, ಅವನ 11-12 ವರ್ಷ ಇದ್ದಾಗ ನೋಡಿದ್ದೆ ಸರ್. ಹಿಂಗೆ ಎಜುಕೇಶನ್ ಪರ್ಪಸ್ ನಾನು ಬೇರೆ ಕಡೆ ಬಂದೆ, ಊರಿಗೆ ಹೋದಾಗ ಒಂದ್ಸಲ ಮೀಟ್ ಆಗಿದ್ದೆ ಸರ್. ಅವನು ಮೊದಲಿಂದನು ಬಹಳ ಕ್ಯೂಟ್ ಸರ್, ಬಹಳ ಚಾರ್ಮ್ ಹುಡುಗ, ತುಂಬಾ ಸ್ಮೂತ್, ಯಾವಾಗ್ಲೂ ಅವನು ಒಂದು ಸದಾಚಾರ ವ್ಯಕ್ತಿ ಅಂತಾರಲ್ಲ ಸರ್, ಆತರ ಅವನು ದೈವ ಭಕ್ತಿ ಮತ್ತ ಅವನು ಫ್ಯಾಮಿಲಿ ಮೇಲೆ ಇರ್ತಕ್ಕಂತ ಕಾಳಜಿ, ಆಮೇಲೆ ಕುಟುಂಬದ ಮೇಲೆ ಇರ್ತಕ್ಕಂತ ಪ್ರೀತಿ ಅವ್ನು ಚಿಕ್ಕೊಂಡಿದ್ದಾಗ ನೋಡಿ ನನ್ ನಿಜವಾಗ್ಲೂ ಬಹಳ ಆಶ್ಚರ್ಯ ಆಗಿದೆ ಸರ್. ಅವ ಯಾರ ಜೊತೆಗಾದ್ರೂ ಸರ್ ಬಹಳ ಅನ್ಯೋನ್ಯವಾಗಿ ತುಂಬಾ ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾತಾಡೋ ಗುಣ ಇತ್ತು. ಆಮೇಲೆ ಅವನಲ್ಲಿ ಏನೋ ಅವನ ಕಣ್ಣು ಅವನ ಮಾತು ನೋಡಿದ್ರು ಸರ್, ಅವನ ಜೀವನದಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ತಾನೆ, ಸಾಧನೆ ಮಾಡ್ತಾನೆ ಅಂತ ಒಂದು ಗುಣಲಕ್ಷಣ ಅವ್ನು ಚಿಕ್ಕವನಿದ್ದಾಗಲಿದ್ದೆ ನಾನು ನೋಡ್ತಾ ಇದ್ದೆ. ಅಷ್ಟೇ ಸ್ಫೂರ್ತಿ ತರ ದಂಪತಿಗಳು ಸಹಾಯ ಮಾಡಿದಾರಲ್ಲ. ಹಾ ಸರ್, ಒಂದು ಆಶ್ಚರ್ಯ ಏನಂದ್ರೆ ಸರ್, ಅವನ ಜೀವನದಲ್ಲಿ ಚಿಕ್ಕ ಹುಡುಗಿದಾಗನೆ 10-11 ವರ್ಷ ಇದ್ದಾಗನೆ ಅವನಿಗೆ ಪಾಪ ತಂದೆನ್ ಕಳ್ಕೊಳ್ತಾನೆ, ಆಮೇಲೆ ತಾಯಿನ ಕಳ್ಕೊಳ್ತಾನೆ, ಅಣ್ಣನ್ ಕಳ್ಕೊಳ್ತಾನೆ. ಆಮೇಲೆ ಸರ್ ಫ್ಯಾಕ್ಟ್ ಹೇಳ್ತೀವಿ, ಈಗ ನಾವು ಮಾತಾಡ್ತೀವಿ ಸರ್ ಅಷ್ಟೇ, ಆ ಮೂಮೆಂಟ್ ಅಲ್ಲಿ ಕುಟುಂಬದವರಿಂದನು ಯಾವ್ದೇ ರೀತಿ ಪ್ರೀತಿ ಸಿಕ್ಕಿದೆ ಅಷ್ಟೇ ವಿನಃ ಅವನ ಸಬಲೀಕರಣಕ್ಕೆ, ಆರ್ಥಿಕ ಸಬಲೀಕರಣಕ್ಕೆ ಯಾವ್ದೇ ರೀತಿಯ ಸಹಾಯ ಸರ್ಕಾರ ಸಿಗ್ಲಿಲ್ಲ. ಯಾಕೆ ಸಿಗ್ಲಿಲ್ಲ ಅಂದ್ರೆ ಸರ್, ಮೊದ್ಲೇ ಬಡತನದ ಪರಿಸ್ಥಿತಿ. ಎಷ್ಟೋ ಸಂದರ್ಭದಲ್ಲಿ ಯಾರನ್ನ ಬೇರೆ ದೇಶದವ್ರು ಕರ್ಕೊಂಡೋದಾಗ ಅಲ್ಲೆಲ್ಲ ಜೀತ ತರ ದುಡಿಸ್ಕೊಳ್ಳೋದಲ್ಲ ನೋಡ್ಬಿಟ್ಟಿದೀವಿ ನಾವು, ಆ ತರದ ಕೇಸ್ ಕಂಡು ಬಂದಿದೆ. ಬಟ್ ಇವ್ರ ಕೇಸ್ ಅಲ್ಲಿ ಯಾವ್ದು ಆಗಿಲ್ಲ, ಒಳ್ಳೇದಾಯ್ತು ಎಲ್ಲವೂ.
ಖಂಡಿತ ಸರ್, ಖಂಡಿತ ಖಂಡಿತ ಸರ್. ನಿಮ್ಮ ನಿಮ್ಮೆಲ್ಲರ ಶುಭ ಹಾರೈಕೆ, ಮತ್ತೆ ಸಮಾಜದ ಜನರ ಶುಭ ಹಾರೈಕೆ. ಅವನ ಗುಣ ಸ್ವಭಾವ ದೈವ ಭಕ್ತಿ ಪ್ರೀತಿ ಎಲ್ಲರೂ ಮೇಳೆ ಏನಾಗಿದೆ ಸರ್, ಅವನಿಗೆ ನಿಜವಾಗ ಅವ್ರ ದೇವ ರೂಪದಲ್ಲಿ ಬಂದಿದ್ದಾರೆ ಸರ್. ಜೋಶಿ ಸಾಹೇಬ್ರೆ, ನೆಕ್ಸ್ಟ್ ಟೈಮ್ ಗೋಪಾಲ್ ಅವ್ರು ಬಂದಾಗ ನಮಗೆ ಇನ್ಫಾರ್ಮೇಶನ್ ಕೊಡಿ, ನಾನಂತೂ ಬಂದು ಊರಲ್ಲೇ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು News18 ಜೊತೆ ಮಾತಾಡಿದ್ದಕ್ಕೆ. ನೀವು ಮುಂದುವರಿಸ್ತೀನಿ, ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗಿ.